कार्यक्रम नेरवे कार्यकर्त हर्ष दयु कार्यक्रम आलोक उद्घाटन कार्यक्रम जनता मेले तम प्रीतिया नम सचिव सदर्भ भद्रते राज्य रैत परवा यी नानूस अंत वर्ष मदल इवत नीरावरी परवा इवत ध्वनि रैत जन जगृत मूडसी इवत जनता जलधारे योजने रथयात्र मुखातर इवत नम पक्ष मजी प्रधान नम पक्ष राष्ट्र अध्यक्ष सन्मान्य देवेगौड़ मजी मुख्यमंत्री सन्मान्य एच डी कुमारस्वामी और चिंते मे ना रामनगर दूसरी चालने को ना वयसुत नायक टेबल तट हेल्ता नाज्यद हन इू नम भद्रते नम पार्टी भद्रते यार राष्ट्रीय नायक यार वाग्दान मार इवत ना सवाल हाक बैस्ते जनता परिवार जनता दल कर्नाटक राज्य सरकार आव नम कमिटमेंट ऐन अंत जनर एगे ना प्रदर्शन हिंदे 83 समावेश जेडीएस पक्ष के कांग्रेस पक्ष सेरदे सुमार आवाद नूरारू कार्यकर्तर कर्क अल पक्ष सेर्पड़ आव दिन यह तालूक पक्ष संघटने के दौड़ जवाबारी को आवतु ना पक्ष कटे बंधु नमेल गे वो सारी अवराध क्षेत्र जनता दल भद्र बुनिया अगर कड़े मीसला क्षेत्र ऐसी घोषणा आगे आव अली बीजेपी ऐलता है अवराध जनता दल संघटने शक्ति कमी अंतर नायक आगे पक्ष के गुरी उद्देश इवत कुमारस्वामी सरकार बंडेपुर सरकार राज्य रैतर के क्षेत्र रैतर के कल्याण जीवन उल्सकोत् अनेक रैतर तम जीवन उल्सको याकंद्रे 2 लक्ष वर्गू साल मना प्रतियो रैतर मनसन सवि हिडको लक्ष हिडको इवतर को कार्यक्रम रैतर मन मन तक जवाबारी अब नम मेल पक्ष कार्यक्रम हिडको इवत कुमारस्वामी पट कार्यक्रम टास्क मान्य बेंगलूर साहेबरावर ना पटिता कार्यक्रम निम्न क्षेत्र निरंतर वर्ष सतत प्रमाणिक यार केस आ सामान्य कार्यकर्ता कूड़ा मुझे इपत्मूर शासक बर्ती है हनुमान जयंती दिन कार्यक्रम शुरुमे आ पवन पुत्र हनुमान आशीर्वाद कर्नाटक नाड़ संकल्प कोट सन्मान्य श्री देवेगौड़ कुमारस्वामी जे डी एस पक्ष मुद्दे दिन रैतर पक्ष दलितर पक्ष हिंदू पक्ष अल्पसंख्यात पक्ष अंगविकल पक्ष कर्नाटक 6 कोटि जनत प्रादेशिक पक्ष यार अब जनता पक्ष जनता दल पक्ष नम कर्नाटक इपत्ने तारीख होद वर्ष मिशन 123 कार्यक्रम
ಕುಮಾರಸ್ವಾಮಿ ಸತತವಾಗಿ ಒಂದು ವಾರ ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷ ಮುಖಂಡರಲ್ಲಿ ಒಂದು ವರ್ಕ್ಶಾಪ್ ಅನ್ನು ಮಾಡಿ ಮಿಷನ್ 123 ಕಾರ್ಯಕ್ರಮ ಹಾಗೂ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅವರ ಒಂದು ಆಶಯದಂತೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಸಂಘರ್ಷ ಬಂಡೆಪ್ಪ ಅಶಂಕರ್ ಅವರ ಒಂದು ನೇತೃತ್ವದಲ್ಲಿ ಅವರ ಮುಖಾಂತರ ಸಂಗಮ್ ಕ್ಯಾರ್ ಸಂಗಮ್ ಕಮಲ್ನಗರ್ ತಾಲೂಕಿನ ತ್ರಿವೇಣಿ ಸಂಗಮ ಅಂದ್ರೆ ಮಾಜರ ಕಾರಂಜ ದೇವಳಿ ನದಿ ಮೂರು ನದಿಗಳು ಸೇರಂತ ಒಂದು ಸ್ಥಳವನ್ನು ಪರಿಶೀಲಿಸಿ ಈ ಒಂದು ಸ್ಥಳದಿಂದ ನಾವು ಶುರು ಮಾಡ್ತೀವಿ ಅಂತ ಸನ್ಮಾನಿಸಿದ ಬಂಡೆಪ್ಪನವರು ಕುಮಾರನವರು ಹೇಳಿದಾಗ ಪವಿತ್ರವಾದಂತ ಸ್ಥಳ ಇದು ಸಂಗಮನಾಥಂದು ತ್ರಿವೇಣಿ ಸಂಗಮ ಇದೆ ಅಂತ ಅಣ್ಣವರು ಮನವರಿಕೆ ಮಾಡಿಕೊಂಡಾಗ ಇದೇ ಒಂದು ಸ್ಥಳ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದು ನಂಬರ್ ಒನ್ ಎಲ್ಲಿಂದ ಸ್ಟಾರ್ಟ್ ಆದ್ರೆ ಅದು ಬೀದರ್ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದೆ. ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಫಸ್ಟ್ ನಂಬರ್ ಒನ್ ಜನತಾ ಜಲಧಾರೆ ಕಾರ್ಯಕ್ರಮ ಬೀದರ್ ಜಿಲ್ಲೆಯಿಂದ ಸಂಗಮದಿಂದ ಸ್ಟಾರ್ಟ್ ಆಗಿದೆ. ಬದ್ಧತೆ ಏನು ರಾಜ್ಯದ ರೈತರ ಪರವಾಗಿ ಯಾವ ರೀತಿ ನಾನು ಕೆಲಸ ಮಾಡ್ತೀವಿ ಅಂತ ಹೇಳಿ ಒಂದು ವರ್ಷಕ್ಕಿಂತ ಮೊದಲ ಇವತ್ತ ನೀರಾವರಿ ಪರವಾಗಿ ಇವತ್ತು ಧ್ವನಿ ಎತ್ತಿ ರೈತರಿಗೆ ಜನರಿಗೆ ಜಾಗೃತಿ ಮೂಡಿಸಿ ಇವತ್ತು ಜನತಾ ಜಲಧಾರೆ ಒಂದು ಯೋಜನೆ ರಥಯಾತ್ರೆ ಮುಖಾಂತರ ಇವತ್ತು ನಮ್ಮ ಪಕ್ಷದ ಮಾಜಿ ಪ್ರಧಾನಿಗಳು ನಮ್ಮ ಪಕ್ಷದ ರಾಷ್ಟ್ರ ಅಧ್ಯಕ್ಷರಾದ ಸನ್ಮಾನ್ಯ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅವ್ರ ಚಿಂತೆ ಮೊನ್ನೆ ನಾನು ರಾಮನಗರದಲ್ಲಿ ನೀವು ಚಾಲನೆ ಕೊಟ್ಟಾಗ ಹೋಗಿದ್ದೆ ನಾನು 90 ವಯಸ್ಸಿದೆ ಇವತ್ತ 90 ವಯಸ್ಸಿದು ಇಳಿ ವಯಸ್ಸಿನ ಇವತ್ತು ನಾಯಕರು ಟೇಬಲ್ ತಟ್ಟ ಹೇಳ್ತಾ ಇದ್ದಾರ ನನ್ನ ರಾಜ್ಯದ ಒಂದು ಹಲಿಗೆ ಹೊರಗಡೆ ಕೊಡಲ್ಲ ಅಂತೇಳಿ ಇದು ನಮ್ಮ ಭದ್ರತೆ ಇದು ನಮ್ಮ ಪಾರ್ಟಿದು ಭದ್ರತೆ. ಯಾರ ರಾಷ್ಟ್ರೀಯ ನಾಯಕರು ಯಾರು ನೀವು ವಾಗ್ದಾನ ಮಾಡಿದಾರ ಇವತ್ತು ನಾನು ಸವಾಲು ಹಾಕಲಾಕ ಬಯಸ್ತೀನಿ. ನಾನು ಇಷ್ಟೇ ಅಂತ ಯಾವಾಗ ಯಾವಾಗ ಜನತಾ ಪರಿವಾರ ಮತ್ತು ಜನತಾ ದಳ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮಾಡಿದೆ ಅವತ್ತ ನಮ್ಮ ಕಮಿಟ್ಮೆಂಟ್ ಏನಿದೆ ಅಂತ ಹೇಳಿ ಜನರ ಎದುರುಗಡೆ ನಾವು ಪ್ರದರ್ಶನ ಮಾಡಿದ್ವಿ. ಹಿಂದೆ 83ರಲ್ಲಿ ಸಮಾವೇಶದಲ್ಲಿ ನಾನು ಜೆಡಿಎಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಸೇರಿದೆ. ಸುಮಾರು ಅವಾಗದಿಂದ ನೂರಾರು ಕಾರ್ಯಕರ್ತರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಪಕ್ಷವನ್ನ ಸೇರ್ಪಡೆ ಆಗಿದ್ದೇನೆ. ಅವತ್ತಿನ ದಿನ ಈ ತಾಲೂಕಿನಲ್ಲಿ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಮತ್ತು ಒಂದು ಇದನ್ನು ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಪಕ್ಷವನ್ನ ಕಟ್ಟಬೇಕಾಗಿದೆ. ಬಂಧುಗಳೇ, ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಒಂದು ಸಾರಿ ಅವರಾದ ಕ್ಷೇತ್ರ ಜನತಾದಳದ ಭದ್ರ ಬುನಾದಿಯಾಗಿತ್ತು. ಅದು ಕಳೆದ ಮೀಸಲಾತಿ ಕ್ಷೇತ್ರ ಏನು ಘೋಷಣೆ ಆಗಿತ್ತು ಆವಾಗಿನಿಂದ ಅಲ್ಲಿ ಬಿಜೆಪಿಯನ್ನ ಗೆಲ್ತಾ ಇದೆ. ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ ಅವರದ್ದಿನಲ್ಲಿ ಜನತಾದಳ ಸಂಘಟನೆ ಶಕ್ತಿ ಕಮ್ಮಿ ಇದೆ ಅಂತ. ಆದರೆ ನಾಯಕರು ಆಗಿರ್ತಕ್ಕಂಥ ಪಕ್ಷಕ್ಕೆ ಇವತ್ತು ಒಂದು ಗುರಿ ಮತ್ತು ಉದ್ದೇಶ ಇರಬೇಕು. ಇವತ್ತು ಕುಮಾರಸ್ವಾಮಿ ಅವರು ಸರ್ಕಾರ ಮತ್ತು ಬಂಡೆಪ್ಪನವರು ಸರ್ಕಾರ ಇದ್ದಾಗ ಇಡೀ ರಾಜ್ಯದ ರೈತರಿಗೆ ಈ ಕ್ಷೇತ್ರದ ರೈತರಿಗೆ ಅವರ ಕಲ್ಯಾಣಕ್ಕಾಗಿ ಅವರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅನೇಕ ರೈತರು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ 2 ಲಕ್ಷವರೆಗೂ ಸಾಲ ಮನ್ನಾ ಪ್ರತಿಯೊಬ್ಬ ರೈತರ ಮನಸ್ಸಿನಲ್ಲಿದೆ. 50,000 ಹಿಡ್ಕೊಂಡು 1 ಲಕ್ಷ ಹಿಡ್ಕೊಂಡು ಇವತ್ತು ಅವ್ರು ಕೊಟ್ಟಂತ ಕಾರ್ಯಕ್ರಮ ರೈತರ ಮನೆ ಮನೆಗೆ ತಿಳಿಸ್ತಕ್ಕಂಥ ಜವಾಬ್ದಾರಿ ಅದು ನಮ್ಮ ಮೇಲಿದೆ. ಹಾಗಾಗಿ ನಾವು ಪಕ್ಷದ ಕಾರ್ಯಕ್ರಮಗಳನ್ನ ಹಿಡ್ಕೊಂಡು ಇವತ್ತು ಕುಮಾರಸ್ವಾಮಿ ಅವ್ರು ಕೊಟ್ಟಂತ ಕಾರ್ಯಕ್ರಮಗಳು ಎಂಟು ಟಾಸ್ಕ್ ಇದೆ. ಅವ್ರು ಹೇಳ್ತಾ ಇದ್ರು ಮೊನ್ನೆ ಬೆಂಗಳೂರಲ್ಲಿ ಸಾಹೇಬರು ಅವರೆಲ್ಲ ನಾ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ 1 ವರ್ಷ ಸತತವಾಗಿ ಪ್ರಮಾಣಿಕದಿಂದ ಯಾರು ಕೆಲಸ ಮಾಡ್ತಿರೋ ಆ ಸಾಮಾನ್ಯ ಕಾರ್ಯಕರ್ತನಿಂದಲೂ ಕೂಡ ಮುಂದೆ 23ರಲ್ಲಿ ನೀವು ಶಾಸಕರಾಗಿ ಇಲ್ಲಿ ಬರ್ತೀರಿ ಅನ್ನೋ ಮಾತನ್ನ ಹೇಳಿದ್ರು. ವಿಶ್ವದ ಬಲಿಷ್ಠವಾದಂತಹ ದಿನ ಯಾವ್ದಾಗಿದೆ ಅಂದ್ರೆ ಹನುಮಾನ ಜಯಂತಿಯ ದಿನದಂದು ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಆ ಪವನ ಪುತ್ರ ಹನುಮಾನನ ಆಶೀರ್ವಾದದಿಂದ ಕರ್ನಾಟಕ ನಾಡಿನಾದ್ಯಂತ
ಸಂಕಲ್ಪ ತೊಟ್ಟಂತ ಸನ್ಮಾನ್ಯ ಶ್ರೀ ದೇವೇಗೌಡರ ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷ ಮುಂದಿನ ದಿನದಲ್ಲಿ ರೈತರ ಪಕ್ಷ, ದಲಿತರ ಪಕ್ಷ, ಹಿಂದುಳಿದವರ ಪಕ್ಷ, ಅಲ್ಪಸಂಖ್ಯಾತರ ಪಕ್ಷ, ಅಂಗವಿಕಲರ ಪಕ್ಷ, ಕರ್ನಾಟಕದ 6 ಕೋಟಿ ಜನತೆಯ ಪ್ರಾದೇಶಿಕ ಪಕ್ಷ ಯಾರಾದರೂ ಇದ್ರೆ ಅದು ಜನತಾ ಪಕ್ಷ, ಜನತಾ ದಳ ಪಕ್ಷ. ನಮ್ಮ ಕರ್ನಾಟಕದಲ್ಲಿ ಇದೇ 27ನೇ ತಾರೀಕು ಹೋದ ವರ್ಷ ಮಿಷನ್ 123 ಎಂಬ ಒಂದು ಕಾರ್ಯಕ್ರಮ ಕುಮಾರಸ್ವಾಮಿಯವರು ಸತತವಾಗಿ ಒಂದು ವಾರ ಕರ್ನಾಟಕ ರಾಜ್ಯದ ಎಲ್ಲಾ ಪಕ್ಷ ಮುಖಂಡರಲ್ಲಿ ಒಂದು ವರ್ಕ್ಶಾಪ್ ಅನ್ನು ಮಾಡಿ ಮಿಷನ್ 123 ಕಾರ್ಯಕ್ರಮ ಹಾಗೂ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅವರ ಒಂದು ಆಶಯದಂತೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಬಂಡೆಪ್ಪ ಅಶೋಕರ ಅವರ ಒಂದು ನೇತೃತ್ವದಲ್ಲಿ ಅವರ ಮುಖಾಂತರ ಸಂಗಮ್ ಖ್ಯಾತ ಸಂಗಮ್ ಕಮಲ್ನಗರ ತಾಲೂಕಿನ ತ್ರಿವೇಣಿ ಸಂಗಮ ಅಂದ್ರೆ ಮಾಜರ ಕಾರಂಜ ದೇವಳಿ ನದಿ ಮೂರು ನದಿಗಳು ಸೇರಂತ ಒಂದು ಸ್ಥಳವನ್ನು ಪರಿಶೀಲಿಸಿ ಈ ಒಂದು ಸ್ಥಳದಿಂದ ನಾವು ಶುರು ಮಾಡ್ತೀವಂತ ಸನ್ಮಾನ್ಯ ಶ್ರೀ ಬಂಡೆಪ್ಪನವರು ಕುಮಾರನವರು ಹೇಳಿದಾಗ ಪವಿತ್ರವಾದಂತಹ ಸ್ಥಳ ಇದು ಸಂಗಮನಾಥಂದು ತ್ರಿವೇಣಿ ಸಂಗಮ ಇದೆ ಅಂತ ಅಣ್ಣವರು ಮನವರಿಕೆ ಮಾಡಿಕೊಂಡಾಗ ಇದೇ ಒಂದು ಸ್ಥಳ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದು ನಂಬರ್ ಒನ್ ಡೆಲಿವರ್ ಸ್ಟಾರ್ಟ್ ಆದ್ರೆ ಅದು ಬೀದರ್ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದೆ. ಫಸ್ಟ್ ನಂಬರ್ ಒನ್ ಜನತಾ ಜನಧಾರೆ ಕಾರ್ಯಕ್ರಮ ಬೀದರ್ ಜಿಲ್ಲೆಯಿಂದ.